ನಮಸ್ಕಾರ ಸ್ನೇಹಿತರೆ, ಈ ಒಂದು ನವೆಂಬರ್ 26ರ ಶನಿವಾರದಿಂದ ಈ ಮೂರು ರಾಶಿಯವರಲ್ಲಿ ಮಂಗಳನ ಸಂಚಾರವಾಗಲಿದ್ದು ವೃತ್ತಿ ಜೀವನದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾರೆ. ಹಾಗಾದರೆ ಶನಿಯ ಪ್ರಭಾವದ ಜೊತೆಗೆ ಮಂಗಳನ ಸಂಚಾರದಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಲಾಭಗಳನ್ನು ಗಳಿಸ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ಶನಿದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲೈಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಶ್ರೀ ಸಾಯಿ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಮಚಂದ್ರ ಭಟ್. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸತಿಪತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಸಾಲದ ಬಾಧೆ, ಸಂತಾನ ಭಾಗ್ಯ, ಮದುವೆ ಯೋಗ, ಶತ್ರುನಾಶ, ಅತ್ತೆ ಸೊಸೆ ಕಿರಿಕಿರಿ, ವ್ಯಾಪಾರ ಅಭಿವೃದ್ಧಿ ಹಾಗೂ ಆಸ್ತಿ ವಿಚಾರ, ಸ್ತ್ರೀ ಪುರುಷ ವಶೀಕರಣ ಇನ್ನಿತರ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಕೇವಲ 9 ಗಂಟೆಗಳಲ್ಲಿ 100ರಷ್ಟು ಪರಿಹಾರ ಶತಸಿದ್ಧ. ಶತ್ರುನಾಶ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣಕ್ಕಾಗಿ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಮಾಡ್ತಾರೆ. ಹೌದು, ಮಂಗಳನ ಸಂಚಾರ ಈ ರಾಶಿಯವರಿಗೆ ಅತ್ಯದ್ಭುತ ದಿನವನ್ನ ಕರುಣಿಸುತ್ತೆ ಅಂತ ಹೇಳಬಹುದು. ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಪಡಿತೀರಾ, ನ್ಯಾಯಾಲಯದ ವ್ಯವಹಾರಗಳಲ್ಲಿ ಯಶಸ್ವಿಯಾಗುತ್ತೀರಾ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ, ವ್ಯಾಪಾರ ವಿಸ್ತರಿಸುತ್ತದೆ, ನಿಮ್ಮ ಕುಟುಂಬ ಜೀವನ ಅದ್ಭುತವಾಗಿರುತ್ತದೆ. ಮೇಷ ರಾಶಿಯ ಅಧಿಪತಿ ಮಂಗಳ ಆದ್ದರಿಂದ ಈ ರಾಶಿಯವರಿಗೆ ಮಂಗಳನ ಸಂಕ್ರಮಣ ಒಳ್ಳೆಯದಾಗಿರುತ್ತೆ ಅಂತ ಹೇಳಲಾಗ್ತಿದೆ. ನೀವು ಮಾಡಿದ ಕೆಲಸದಲ್ಲಿ ಉತ್ತಮ ಲಾಭವನ್ನು ಗಳಿಸ್ತೀರಾ. ಈ ಸಮಯದಲ್ಲಿ ನಿಮ್ಮ ಸ್ಥೈರ್ಯವು ಆತ್ಮವಿಶ್ವಾಸದ ಜೊತೆಗೆ ಹೆಚ್ಚಾಗ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಜೀವನ ಸಂಗಾತಿಯ ಬೆಂಬಲ ಅಗತ್ಯವಾಗಿರುತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಅಂದರೆ ಮಕ್ಕಳಿಲ್ಲದೆ ಇರತಕ್ಕಂಥ ದಂಪತಿಗಳು ಯಾರಾದರೂ ಇದ್ದರೆ ಸಂತಾನ ಪ್ರಾಪ್ತಿಯಾಗಿ ಸಂತಸದ ಸುದ್ದಿಯನ್ನು ನೀವು ಕಳಿತೀರಾ. ವಿದೇಶಕ್ಕೆ ಹೋಗಲು ಬಯಸೋರಿಗೆ ಕನಸು ನನಸಾಗುತ್ತೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ಅನ್ನೋದು ಸಿಗುತ್ತೆ. ಉದ್ಯೋಗಿಗಳಿಗೆ ಈ ಸಮಯ ಅತ್ಯದ್ಭುತವಾಗಿರುತ್ತೆ. ಹೀಗಾಗಿ ಈ ಒಂದು ಶನಿವಾರದಿಂದ ಈ ರಾಶಿಯವರ ಜೀವನದಲ್ಲಿ ಮಂಗಳನ ಅನುಗ್ರಹದಿಂದಾಗಿ ಸಾಕಷ್ಟು ಲಾಭವನ್ನು ಗಳಿಸ್ತಾ ಇದ್ದಾರೆ. 120 ದಿನಗಳವರೆಗೂ ಕೂಡ ಇವರು ಉತ್ತಮ ಲಾಭವನ್ನು ಪಡೆದುಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ತಾರೆ. ಕುಟುಂಬ ಜೀವನ ಅತ್ಯದ್ಭುತವಾಗಿರುತ್ತೆ. ಆ ಮೂರು ರಾಶಿಗಳು ಯಾವುವು ಅಂತ ನೋಡೋದಾದರೆ ವೃಷಭ ರಾಶಿ, ಮೇಷ ರಾಶಿ ಮತ್ತು ಮಕರ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.